ಸ್ನೇಹಿತರೆ ಎಮ್ ಎನ್ ಎಸ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪತ್ತೆ ಹಾಗೆ ನಮ್ಮ ಚಾನೆಲ್ನ ಪ್ಲೇ ನಲ್ಲಿ ಹಲವಾರು ವೀಡಿಯೋಗಳಿದೆ ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತರ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈ ಒಂದು ಎಪಿಸೋಡ್ ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ ಕಾರಣ ಇಷ್ಟೇ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ ಹಾಗೆಯೇ ಈ ಎಪಿಸೋಡ್ನ ಕೊನೆಗೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಡ್ತೀರಾ ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಮಧ್ಯಮ ಶ್ರೇಣಿಯ ಎಂಆರ್ ಎಸ್ಎಂ ಕ್ಷಿಪಣಿಯನ್ನು ಇತ್ತೀಚೆಗೆ ಡಿಆರ್ಡಿಒ ಯಶಸ್ವಿಯಾಗಿ ಪರೀಕ್ಷಿಸಿತು ಇದು ಯಾವ ರೀತಿಯ ಕ್ಷಿಪಣಿ ಸರಿಯಾದ ಉತ್ತರ ಆಪ್ಷನ್ ತ್ರೀ ಮೇಲ್ಮೈಯಿಂದ ಗಾಳಿಗೆ ಭಾರತವು ಡಿಸೆಂಬರ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತರಂದು ಒಡಿಶಾ ಕರಾವಳಿಯ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಐಟಿಆರ್ ನಿಂದ ಮಧ್ಯಮ ಶ್ರೇಣಿಯ ಮೇಲ್ಮೈಯಿಂದ ಗಾಳಿಗೆ ಕ್ಷಿಪಣಿಯನ್ನು ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಎಂಆರ್ ಎಸ್ಎಎಂ ಯಶಸ್ವಿಯಾಗಿ ಪರೀಕ್ಷಿಸಿತು ಮಾನವರಹಿತ ವಾಯುವಾಹನ ಅನ್ಮ್ಯಾನ್ಡ್ ಏರ್ ವೆಹಿಕಲ್ ಬನ್ಶಿ ಅನ್ನು ಮೊದಲು ಗಾಳಿಯಲ್ಲಿ ಹರಿಸಲಾಯಿತು ಅದನ್ನು ನಿಖರವಾಗಿ ಎಂಆರ್ಎಸ್ಎಂ ಹೊಡೆದಿದೆ ಎಂಆರ್ಎಸ್ಎಂ ಕ್ಷಿಪಣಿಯನ್ನು ಡಿಆರ್ಡಿಒ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿದೆ ಮತ್ತು ಇದನ್ನು ಭಾರತ ಡೈನಾಮಿಕ್ಸ್ ಲಿಮಿಟೆಡ್ ತಯಾರಿಸಿದೆ ಕ್ಷಿಪಣಿ ರಕ್ಷಣಾ ಪಡೆಗಳ ಯುದ್ಧ ಪರಿಣಾಮಕಾರಿತ್ವವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಸೊ ಆಪ್ಷನ್ ತ್ರೀ ಈಸ್ ದಿ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತರ ಅತ್ಯುತ್ತಮ ಎಟಿಪಿ ಆಟಗಾರ ಪ್ರಶಸ್ತಿ ಎಟಿಪಿ ಪ್ಲೇಯರ್ ಆಫ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಅವಾರ್ಡ್ ಪಡೆದ ಆಟಗಾರನನ್ನು ಹೆಸರಿಸಿ ಸರಿಯಾದ ಉತ್ತರ ಆಪ್ಷನ್ ಒನ್ ನೋವಾಕ್ ಜೊಕೋವಿಕ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಕ್ರೀಡಾ ಋತುವಿನಲ್ಲಿ ಆಟಗಾರರು ಮತ್ತು ಇತರರ ಸಾಧನೆಯನ್ನು ಸನ್ಮಾನಿಸಲು ಅಸೋಸಿಯೇಷನ್ ಆಫ್ ಟೆನಿಸ್ ಪ್ರೊಫೆಷನಲ್ಸ್ ಎಟಿಪಿ ಟೂ ತೌಸಂಡ್ ಟ್ವೆಂಟಿ ಪ್ರಶಸ್ತಿಗಳನ್ನು ಡಿಸೆಂಬರ್ ಇಪ್ಪತ್ತೊಂದರಂದು ಘೋಷಿಸಿದವು ನೋವಾಕ್ ಜೊಕೊವಿಕ್ ಸೆರ್ಬಿಯಾದವರು ಎಟಿಪಿ ಪ್ಲೇಯರ್ ಆಫ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಪ್ರಶಸ್ತಿಯನ್ನು ನೀಡಲಾಗಿದೆ ಏಕೆಂದರೆ ಅವರು ಎಟಿಪಿ ಸಿಂಗಲ್ಸ್ ಶ್ರೇಯಾಂಕದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಜೊಕೋವಾಕ್ ಪ್ರಶಸ್ತಿ ಗೆಲ್ಲುವುದು ಇದು ಆರನೇ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ತೊಂಬತ್ತೆಂಟರವರೆಗೆ ನಿರಂತರವಾಗಿ ಪ್ರಶಸ್ತಿಯನ್ನು ಗೆದ್ದ ಪೀಟ್ ಸಂಪ್ರಾಸ್ ಮಾತ್ರ ಈ ದಾಖಲೆಯನ್ನು ಹೊಂದಿದ್ದಾರೆ ಸೊ ಆಪ್ಷನ್ ಒನ್ ಇಸ್ ದಿ ರೈಟ್ ಆನ್ಸರ್ ಕಂಪ್ಲೀಟ್ ಲಿಸ್ಟ್ ಆಫ್ ವಿನ್ನರ್ಸ್ ಪ್ಲೇಯರ್ ಆಫ್ ದ ಇಯರ್ ನೋವಾಕ್ ಜೊಕೋವಿಕ್ ಡಬಲ್ಸ್ ಸ್ಟೀಮ್ ಆಫ್ ದ ಇಯರ್ ಮ್ಯಾಟೆ ಪೇವಿಕ್ ಅಂಡ್ ಬ್ರೂನೊ ಸೋರಸ್ ಕೋಚ್ ಆಫ್ ದ ಇಯರ್ ಫರ್ನಾಂಡೋ ವೆಸೆಂಟೆ ಕೋಚ್ಡ್ ಆಂಡ್ರೆ ರುಬ್ಲೆವ್ टीम कैरियर कोच अवार्ड बॉब ब्रेड ऑस्ट्रेलिया मोस्ट इंप्रूव प्ले प्लेयर आंड्रे रुबलेव रशिया न्यू कमर द द कार्लोस आल स्पेन कम प्लेयर ऑफ द इयर वसाक् कनाडा एटीपी टूर डॉट कॉम फैंस फेवरेट रोजर फेडरर स्विट्जरलैंड एटीपी टूर डॉट कॉम फैंस फेवरेट टीम जमी मर्रे एंड नील स्कूपस्की ಸ್ಟೀಫನ್ ಎಡ್ಬರ್ಗ್ ಸ್ಪೋರ್ಟ್ಸ್‌ಮನ್‌ಶಿಪ್‌ ಅವಾರ್ಡ್ ರಫೇಲ್ ನಡಾಲ್ ಸ್ಪೇನ್ ಆರ್ಥರ್ ಆಶೆ ಹ್ಯುಮಂಟರಿನ್ ಆಫ್ ದ ಇಯರ್ ಫ್ರಾನ್ಸಿಸ್ ಟೆಫೋ ಯುಎಸ್ ರಾನ್ ಬುಕ್ ಮ್ಯಾನ್ ಮೀಡಿಯಾ ಎಕ್ಸಲೆನ್ಸ್ ಅವಾರ್ಡ್ ಕೆವಿನ್ ಮೆಚೆಲ್ ಎ ಸ್ಪೋರ್ಟ್ಸ್ ರೈಟರ್ ಫಾರ್ ದ ಗಾರ್ಡಿಯನ್ ಅಸೋ ಚಾಮ್ನ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಟು ವಿನೀತ್ ಅಗರ್ವಾಲ್ ದ ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅಶೋ ಚಾಮ್ನ ಹೊಸ ಅಧ್ಯಕ್ಷರಾಗಿ ವಿನೀತ್ ಅಗರ್ವಾಲ್ ಅವರನ್ನು ನೇಮಿಸಲಾಗಿದೆ ಅವರು ಹಿರಾ ನಂದಾನಿ ಗ್ರೂಪ್ ಆಫ್ ಕಂಪನಿಗಳ ಸಹಸ್ಥಾಪಕ ಮತ್ತು ಎಂಡಿ ನಿರಂಜನ್ ಹಿರಾ ನಂದಾನಿಯನ್ನು ನಂತರ ಈ ಸ್ಥಾನಕ್ಕೆ ಬಂದಿದ್ದಾರೆ ವಿನಿತ್ ಅಗರ್ವಾಲ್ ಲಾಜಿಸ್ಟಿಕ್ಸ್ ಪ್ರಮುಖ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ ಇನ್ನು ರಿನ್ಯೂ ಪವರ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಸುಮಂತ್ ಸಿನ್ಹಾ ಅವರನ್ನು ಅಶೋ ಚಮ್ನ ಹೊಸ ಹಿರಿಯ ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಅಸ್ಸೋಸ್ ನ ಪ್ರಧಾನ ಕಚೇರಿ ನವದೆಹಲಿ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸೊ ಆಪ್ಷನ್ ಟೂ ಈಸ್ ದಿ ರೈಟ್ ಆನ್ಸರ್ ಪ್ರತಿ ವರ್ಷ ರಾಷ್ಟ್ರೀಯ ಗ್ರಾಹಕ ದಿನ ನ್ಯಾಷನಲ್ ಕನ್ಸ್ಯೂಮರ್ ಡೇ ಅನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಇಪ್ಪತ್ನಾಲ್ಕು ಡಿಸೆಂಬರ್ ರಾಷ್ಟ್ರೀಯ ಗ್ರಾಹಕ ದಿನ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತು ರಾಷ್ಟ್ರೀಯ ಗ್ರಾಹಕ ದಿನದ ಥೀಮ್ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತರ ಹೊಸ ವೈಶಿಷ್ಟ್ಯಗಳು ನ್ಯೂ ಫೀಚರ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಟೂ ನೈನ್ಟೀನ್ ಈ ದಿನದಂದು ಸಾವಿರದ ಒಂಬೈನೂರ ಎಂಬತ್ತಾರರ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿತ್ತು ದೋಷಯುಕ್ತ ಸರಕುಗಳು ಸೇವೆಗಳ ಕೊರತೆ ಮತ್ತು ಅನ್ಯಾಯದ ವ್ಯಾಪಾರ ಅಭ್ಯಾಸಗಳಂತಹ ವಿವಿಧ ರೀತಿಯ ಶೋಷಣೆಯ ವಿರುದ್ಧ ಗ್ರಾಹಕರಿಗೆ ಪರಿಣಾಮಕಾರಿ ಸುರಕ್ಷತೆಯನ್ನು ಒದಗಿಸಲು ಈ ಕಾಯ್ದೆಯು ಉದ್ದೇಶಿಸಿದೆ ಸೊ ಆಪ್ಷನ್ ಫೋರ್ ಈಸ್ ದಿ ರೈಟ್ ಆನ್ಸರ್ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದ ಮಧ್ಯೆ ಜಲ್ಲಿಕಟ್ಟು ನಡೆಸಲು ಯಾವ ರಾಜ್ಯ ಅನುಮತಿ ನೀಡಿದೆ ಸರಿಯಾದ ಉತ್ತರ ಆಪ್ಷನ್ ಟು ತಮಿಳುನಾಡು ಸಾಂಪ್ರದಾಯಿಕ ಬುಲ್ ಟ್ಯಾಮಿಂಗ್ ಕ್ರೀಡೆಯಾದ ಜಲ್ಲಿಕಟ್ಟು ಅನ್ನು ಕೆಲವು ನಿರ್ಬಂಧಗಳೊಂದಿಗೆ ನಡೆಸಲು ತಮಿಳುನಾಡು ಸರ್ಕಾರ ಅನುಮತಿ ನೀಡಿದೆ ಈವೆಂಟ್ನಲ್ಲಿ ಭಾಗವಹಿಸಲು ಎಲ್ಲಾ ಆಟಗಾರರಿಗೆ ಕಡ್ಡಾಯ ಕೋವಿಡ್ ನೈನ್ಟೀನ್ ನೆಗೆಟಿವ್ ಪ್ರಮಾಣ ಪತ್ರದ ಅಗತ್ಯವಿದೆ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ಈವೆಂಟ್ನಲ್ಲಿ ಭಾಗವಹಿಸುವ ಆಟಗಾರರ ಸಂಖ್ಯೆ ನೂರ ಐವತ್ತಕ್ಕಿಂತ ಹೆಚ್ಚಿರಬಾರದು ಈ ಇವೆಂಟ್ನಲ್ಲಿ ವೀಕ್ಷಿಸಬಹುದಾದ ಜನರ ಸಂಖ್ಯೆಯನ್ನು ಈಗ ಐವತ್ತು ಪ್ರತಿಶತದಷ್ಟು ಜನರಿಗೆ ಸೀಮಿತಗೊಳಿಸಲಾಗಿದೆ ಈ ಹಿಂದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಜಲ್ಲಿಕಟ್ಟು ಕ್ರೀಡೆಯನ್ನು ನಿಷೇಧಿಸಿತ್ತು ಆದರೆ ಎರಡ್ ಸಾವಿರದ ಹದಿನೇಳರ ಜನವರಿಯಲ್ಲಿ ನಿಷೇಧವನ್ನು ತೆಗೆದುಹಾಕಲಾಯಿತು ಸೊ ಆಪ್ಷನ್ ಟು ಈಸ್ ದಿ ರೈಟ್ ಆನ್ಸರ್ ಭಾರತದ ಮೊದಲ ಜೆಂಡರ್ ಡಾಟಾ ಹಬ್ ಅನ್ನು ಸ್ಥಾಪಿಸಲು ಯುಎನ್ ಮಹಿಳೆಯರೊಂದಿಗೆ ಯಾವ ರಾಜ್ಯವು ಒಪ್ಪಂದಕ್ಕೆ ಸಹಿ ಹಾಕಿದೆ ಸರಿಯಾದ ಉತ್ತರ ಆಪ್ಷನ್ ಒನ್ ಕೇರಳ ಕೇರಳ ಸರ್ಕಾರ ಮತ್ತು ಯುಎನ್ ಉಮೆನ್ ಭಾರತದ ಮೊದಲ ಜೆಂಡರ್ ಡಾಟಾ ಹಬ್ ಅನ್ನು ಸ್ಥಾಪಿಸಲು ಒಪ್ಪಂದ ಮಾಡಿಕೊಂಡಿವೆ ಜೆಂಡರ್ ಪಾರ್ಕ್ನಲ್ಲಿ ಅನನ್ಯ ಸೌಲಭ್ಯಗಳು ಜೆಂಡರ್ ಲೈಬ್ರರಿ ಜೆಂಡರ್ ಮ್ಯೂಸಿಯಂ ಮತ್ತು ಸುಸ್ಥಿರ ಉದ್ಯಮಶೀಲತೆ ಸಾಮಾಜಿಕ ವ್ಯವಹಾರ ಮತ್ತು ಮಹಿಳೆಯರಿಗೆ ಆರ್ಥಿಕವಾಗಿ ಮಾರುಕಟ್ಟೆಗಳ ಕುರಿತು ತರಬೇತಿ ನೀಡಲು ತರಬೇತಿ ಕೇಂದ್ರವನ್ನು ಹೊಂದಿದೆ ಯುಎನ್ ಮಹಿಳೆಯರೊಂದಿಗೆ ಜೆಂಡರ್ ಸಂಬಂಧಿತ ಚಟುವಟಿಕೆಗಳಿಗಾಗಿ ಜೆಂಡರ್ ಪಾರ್ಕ್ ದಕ್ಷಿಣ ಏಷ್ಯಾದ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಸೊ ಆಪ್ಷನ್ ಒನ್ ಈಸ್ ದಿ ರೈಟ್ ಆನ್ಸರ್ ಈ ರಾಜ್ಯಗಳಲ್ಲಿ ಸುರಕ್ಷಿತ ಮತ್ತು ಹಸಿರು ರಾಷ್ಟ್ರೀಯ ಹೆದ್ದಾರಿ ಕಾರಿಡಾರ್ಗಳನ್ನು ಅಭಿವೃದ್ಧಿಪಡಿಸಲು ವಿಶ್ವ ಬ್ಯಾಂಕ್ ರಾಜಸ್ಥಾನ ಆಂಧ್ರಪ್ರದೇಶ ಹಿಮಾಚಲ ಪ್ರದೇಶ ಮತ್ತು ಉತ್ತರ ಪ್ರದೇಶಗಳಿಗೆ ಎಷ್ಟು ಮೊತ್ತವನ್ನು ಮಂಜೂರು ಮಾಡಿದೆ ಸರಿಯಾದ ಉತ್ತರ ಆಪ್ಷನ್ ಟು ಐದು ನೂರು ಮಿಲಿಯನ್ ಡಾಲರ್ ರಾಜಸ್ಥಾನ ಆಂಧ್ರಪ್ರದೇಶ ಹಿಮಾಚಲ ಪ್ರದೇಶ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಸುರಕ್ಷಿತ ಮತ್ತು ಹಸಿರು ರಾಷ್ಟ್ರೀಯ ಹೆದ್ದಾರಿ ಕಾರಿಡಾರ್ಗಳನ್ನು ಅಭಿವೃದ್ಧಿಪಡಿಸಲು ಭಾರತ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ ಇಪ್ಪತ್ತೆರಡರಂದು ವಿಶ್ವ ಬ್ಯಾಂಕ್ನೊಂದಿಗೆ ಐದುನೂರು ಮಿಲಿಯನ್ ಡಾಲರ್ ಸಾಲ ಒಪ್ಪಂದ ಮಾಡಿಕೊಂಡಿದೆ ಈ ಹಸಿರು ರಾಷ್ಟ್ರೀಯ ಹೆದ್ದಾರಿ ಕಾರಿಡಾರ್ ಯೋಜನೆಯಡಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಏಳ್ನೂರ ಎಂಬತ್ಮೂರು ಕಿಲೋಮೀಟರ್ ಹೆದ್ದಾರಿಗಳನ್ನು ನಿರ್ಮಿಸಲಿದೆ ಸ್ಥಳೀಯ ಮತ್ತು ಕನಿಷ್ಠ ವಸ್ತುಗಳು ಕೈಗಾರಿಕಾ ಉಪ ಉತ್ಪನ್ನಗಳು ಮತ್ತು ಇತರ ಜೈವಿಕ ಎಂಜಿನಿಯರಿಂಗ್ ಪರಿಹಾರಗಳಂತಹ ತಂತ್ರಜ್ಞಾನ ವಿನ್ಯಾಸಗಳನ್ನು ಸಂಯೋಜಿಸುವ ಮೂಲಕ ವಿಶ್ವ ಬ್ಯಾಂಕ್ ಬೆಂಬಲವನ್ನು ಒದಗಿಸುತ್ತದೆ ಇದಲ್ಲದೆ ಮೂಲಸೌಕರ್ಯ ಹೂಡಿಕೆಗಳು ಹವಾಮಾನ ಸ್ಥಿತಿಸ್ಥಾಪಕತ್ವವನ್ನು ಖಚಿತಪಡಿಸಿಕೊಳ್ಳಲು ರಾಷ್ಟ್ರೀಯ ಹೆದ್ದಾರಿ ಜಾಲದ ಸುಮಾರು ಐದು ಸಾವಿರ ಕಿಲೋಮೀಟರ್ನ ವಿಪತ್ತು ಅಪಾಯದ ಮೌಲ್ಯಮಾಪನವನ್ನು ಸಹ ಯೋಜನೆಯಡಿಯಲ್ಲಿ ಕೈಗೊಳ್ಳಲಾಗುವುದು ಸೊ ಆಪ್ಷನ್ ಟು ಈಸ್ ದಿ ರೈಟ್ ಆನ್ಸರ್ ಮಿಲಿಟರಿ ಸಂಬಳ ಪ್ಯಾಕೇಜ್ಗಾಗಿ ಮತ್ತು ಖಾತೆದಾರರಿಗೆ ಕಸ್ಟಮೈಸ್ ಮಾಡಿದ ಬ್ಯಾಂಕಿಂಗ್ ಸೇವೆಗಳನ್ನು ನೀಡಲು ಯಾವ ಬ್ಯಾಂಕ್ ಇತ್ತೀಚೆಗೆ ಭಾರತೀಯ ರಕ್ಷಣಾ ಪಡೆಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಬ್ಯಾಂಕ್ ಆಫ್ ಬರೋಡಾ ಸಾರ್ವಜನಿಕ ವಲಯದ ಬ್ಯಾಂಕ್ ಆಫ್ ಬರೋಡಾ ಖಾತೆದಾರರಿಗೆ ಕಸ್ಟಮೈಸ್ ಮಾಡಿದ ಬ್ಯಾಂಕಿಂಗ್ ಸೇವೆಗಳನ್ನು ನೀಡಲು ಭಾರತೀಯ ಸೇನೆಯೊಂದಿಗೆ ಬರೋಡಾ ಮಿಲಿಟರಿ ಸಂಬಳ ಪ್ಯಾಕೇಜ್ ಎಂಬ ಶೀರ್ಷಿಕೆಯೊಂದಿಗೆ ತನ್ನ ಅಸ್ತಿತ್ವದಲ್ಲಿರುವ ತಿಳುವಳಿಕೆ ಪತ್ರವನ್ನು ನವೀಕರಿಸಿದೆ ಇದು ಎಲ್ಲಾ ಬ್ಯಾಂಕ್ ಎಟಿಎಂಗಳಿಗೆ ಅನಿಮಿ ಅನಿಯಮಿತ ಉಚಿತ ಎಟಿಎಂ ವಹಿವಾಟುಗಳು ಚಿಲ್ಲರೆ ಸಾಲಗಳಲ್ಲಿನ ವಿವಿಧ ಸೇವಾ ಶುಲ್ಕಗಳ ಮನ್ನಾ ಅಥವಾ ರಿಯಾಯಿತಿಗಳು ಆರ್ಟಿಜಿ ಆರ್ಟಿಜಿಎಸ್ ನೆಫ್ಟ್ ಮೂಲಕ ಉಚಿತ ರವಾನೆ ಸೌಲಭ್ಯ ಉಚಿತ ಬೇಡಿಕೆ ಕರಡು ಬ್ಯಾಂಕರ್ಸ್ ಚೆಕ್ ಲಾಕರ್ ಬಾಡಿಗೆಗಳಲ್ಲಿ ಸಾಕಷ್ಟು ರಿಯಾಯಿತಿ ಮತ್ತು ವಿವಿಧ ಹೆಚ್ಚುವರಿ ಪ್ರಯೋಜನಗಳನ್ನು ಒಳಗೊಂಡಿದೆ ಬರೋಡಾ ಮಿಲಿಟರಿ ಸಂಬಳ ಪ್ಯಾಕೇಜ್ ಅಡಿಯಲ್ಲಿ ಸೇವೆಗಳನ್ನು ಭಾರತೀಯ ಸಶಸ್ತ್ರ ಪಡೆಗಳ ನಿವೃತ್ತ ಸಿಬ್ಬಂದಿಗೆ ಸೇವೆ ಸಲ್ಲಿಸಲಾಗುವುದು ಖಾತೆದಾರರಿಗೆ ಹಲವಾರು ಸೌಲಭ್ಯಗಳ ಜೊತೆಗೆ ಕಸ್ಟಮೈಸ್ ಮಾಡಿದ ಸೇವೆಗಳನ್ನು ನೀಡಲು ಭಾರತೀಯ ನೌಕಾಪಡೆ ಮತ್ತು ಇಂಡಿಯನ್ ಕೋಸ್ಟ್ ಗಾರ್ಡ್ನೊಂದಿಗೆ ಬ್ಯಾಂಕ್ ಆಫ್ ಬರೋಡಾ ಒಪ್ಪಂದಕ್ಕೆ ಸಹಿ ಹಾಕಿದೆ ಸೊ ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್ ವಿರಾಟ್ ಕೊಹ್ಲಿ ಬ್ಯಾಟ್ಸ್ಮನ್ಗಳ ಐಸಿಸಿ ಟಿ ಟ್ವೆಂಟಿ ಐ ಶ್ರೇಯಾಂಕದಲ್ಲಿ ಯಾವ ಸ್ಥಾನದಲ್ಲಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಒನ್ ಏಳನೇ ಸ್ಥಾನದಲ್ಲಿದ್ದಾರೆ ಭಾರತದ ನಾಯಕ ವಿರಾಟ್ ಕೊಹ್ಲಿ ಒಂದು ಜಾಗವನ್ನು ಹೆಚ್ಚಿಸಿಕೊಂಡಿದ್ದು ಪ್ರಸ್ತುತ ಬ್ಯಾಟ್ಸ್ಮನ್ಗಳಿಗಾಗಿ ಐಸಿಸಿ ಟಿ ಟ್ವೆಂಟಿ ಐ ಶ್ರೇಯಾಂಕದಲ್ಲಿ ಏಳನೇ ಸ್ಥಾನದಲ್ಲಿದ್ದಾರೆ ಮೊದಲ ಸ್ಥಾನ ಡೇವಿಡ್ ಮಲಾನ್ ಒಂಬೈನೂರ ಹದಿನೈದು ಅಂಕ ಎರಡನೇದು ಬಾಬರ್ ಅಜಂ ಪಾಕಿಸ್ತಾನ ಏಟ್ ಟ್ವೆಂಟಿ ಥರ್ಡ್ ಪ್ಲೇಸ್ ಲೋಕೇಶ್ ರಾಹುಲ್ ಇಂಡಿಯಾ ಏಟ್ ಸಿಕ್ಸ್ಟೀನ್ ಅರಾನ್ ಫಿಂಚ್ ಫೋರ್ತ್ ಪ್ಲೇಸ್ ಆಸ್ಟ್ರೇಲಿಯಾ ಏಟ್ ನೈಂಟಿ ಏಟ್ ಎಂಟುನೂರ ಎಂಟು ಅಂಕಗಳು ಐದನೇದು ರಾಸಿ ವ್ಯಾಂಡರ್ ಡುಸೆನ್ ಸೌತ್ ಆಫ್ರಿಕಾ ಏಳ್ನೂರ ನಲವತ್ನಾಲ್ಕು ಗ್ಲೆನ್ ಮ್ಯಾಕ್ಸ್ವೆಲ್ ಸಿಕ್ಸ್ ಪ್ಲೇಸ್ ಆಸ್ಟ್ರೇಲಿಯಾ ಏಳ್ನೂರ ಒಂದು ವಿರಾಟ್ ಕೊಹ್ಲಿ ಸೆವೆಂತ್ ಪ್ಲೇಸ್ ಇಂಡಿಯಾ ಆರ್ನೂರ ತೊಂಬತ್ತೇಳು ಕಾಲಿನ್ ಮುನ್ರೋ ಏತ್ ಪ್ಲೇಸ್ ನ್ಯೂಜಿಲೆಂಡ್ ಆರ್ನೂರ ತೊಂಬತ್ತೈದು ಟೀಮ್ ಸೆಫೆ ಸೈಫರ್ಟ್ ನೈನ್ತ್ ಪ್ಲೇಸ್ ನ್ಯೂಜಿಲೆಂಡ್ ಆರ್ನೂರ ಎಂಬತ್ತೈದು ಹಝರತುಲ್ಲಾ ಹತ್ತನೇ ಸ್ಥಾನ ಆಫ್ಘಾನಿಸ್ತಾನ್ ಆರ್ನೂರ ಎಪ್ಪತ್ತಾರು ಅಂಕಗಳು ಸೊ ಏಳನೇ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಆಪ್ಷನ್ ಒನ್ ಈಸ್ ದಿ ರೈಟ್ ಆನ್ಸರ್ ಎರಡು ವರ್ಷಗಳಲ್ಲಿ ರಾಷ್ಟ್ರವನ್ನು ನಾಲ್ಕನೇ ಬಾರಿಗೆ ಚುನಾವಣೆಗೆ ಕಳುಹಿಸುವ ಯಾವ ರಾಷ್ಟ್ರದ ಸರ್ಕಾರ ಅಲ್ಪಮತಕ್ಕೆ ಕುಸಿದಿದೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಇಸ್ರೇಲ್ ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ ಇಪ್ಪತ್ತೆರಡರಂದು ರಾಷ್ಟ್ರದ ಸಂಸತ್ತು ಬಜೆಟ್ ಅಂಗೀಕಾರದ ಗಡುವನ್ನು ಪೂರೈಸಲು ವಿಫಲವಾದ ನಂತರ ಇಸ್ರೇಲ್ ಸರ್ಕಾರ ಕುಸಿಯಿತು ರಾಷ್ಟ್ರವು ಈಗ ಎರಡು ವರ್ಷಗಳಲ್ಲಿ ನಾಲ್ಕನೇ ಚುನಾವಣೆಯತ್ತ ಸಾಗುತ್ತಿದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಸ್ರೇಲ್ ಚುನಾವಣೆಗಳನ್ನು ನಡೆಸಲಿದೆ ಸೊ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ಯಾವ ಖಂಡವು ತನ್ನ ಮೊದಲ ಕೋವಿಡ್ ನೈನ್ಟೀನ್ ಸ್ಫೋಟದ ವರದಿ ಮಾಡಿದೆ ಸರಿಯಾದ ಉತ್ತರ ಆಪ್ಷನ್ ಟು ಅಂಟಾರ್ ಅಂಟಾರ್ಟಿಕಾ ಇತ್ತೀಚೆಗೆ ಐವತ್ತೆಂಟು ಜನರಿಗೆ ಕೋವಿಡ್ ನೈನ್ಟೀನ್ ಸೋಂಕು ತಗುಲಿದೆ ಎಂದು ವರದಿ ಮಾಡಿದೆ ಕೋವಿಡ್ ನೈನ್ಟೀನ್ ನಿಂದ ಇಲ್ಲಿಯವರೆಗೆ ಖಂಡವು ಮುಕ್ತವಾಗಿತ್ತು ಅಂಟಾರ್ಟಿಕಾದ ಎರಡು ಮಿಲಿಟರಿ ನೆಲೆಗಳಿಗೆ ಹೋದ ನೌಕಾಪಡೆಯ ಹಡಗಿನಲ್ಲಿ ಸುಮಾರು ಐವತ್ತೆಂಟು ಜನರು ಹೊಸ ಕೊರೋನಾ ವೈರಸ್ಗೆ ಒಳಗಾಗಿದ್ದರು ಸೊ ಆಪ್ಷನ್ ಟೂ ಈಸ್ ದಿ ರೈಟ್ ಆನ್ಸರ್ ಉಚಿತ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನೇಷನ್ಗಾಗಿ ಬ್ಲಾಕ್ ಮಟ್ಟದಲ್ಲಿ ಯಾವ ರಾಜ್ಯವು ಕಾರ್ಯಪಡೆ ರಚಿಸಿದೆ ಸರಿಯಾದ ಉತ್ತರ ಆಪ್ಷನ್ ಟು ಬಿಹಾರ ಬಿಹಾರ ರಾಜ್ಯ ಸರ್ಕಾರವು ರಾಜ್ಯದಲ್ಲಿ ಉಚಿತ ಕೋವಿಡ್ ನೈನ್ಟೀನ್ ಲಸಿಕೆಗಾಗಿ ಬ್ಲಾಕ್ ಮಟ್ಟದಲ್ಲಿ ಕಾರ್ಯಪಡೆ ರಚಿಸಿದೆ ಪ್ರತಿ ಜಿಲ್ಲೆಯಲ್ಲೂ ಕಾರ್ಯಪಡೆ ಸ್ಥಾಪಿಸಲಾಗುವುದು ಮತ್ತು ಈ ನಿಟ್ಟಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಉಸ್ತುವಾರಿ ವಹಿಸಲಾಗಿದೆ ಸೊ ಆಪ್ಷನ್ ಟು ಈಸ್ ದಿ ರೈಟ್ ಆನ್ಸರ್ ಮ್ಯೂಕರ್ ಮೈಕೋಸಿಸ್ ಎಂಬ ಶಿಲೀಂಧ್ರ ಸೋಂಕಿನ ಬಗ್ಗೆ ಯಾವ ರಾಜ್ಯ ಸರ್ಕಾರ ವರದಿ ಮಾಡಿದೆ ಸರಿಯಾದ ಉತ್ತರ ಆಪ್ಷನ್ ಒನ್ ಗುಜರಾತ್ ಗುಜರಾತ್ ಸರ್ಕಾರ ಇತ್ತೀಚೆಗೆ ಮ್ಯೂಕರ್ ಮೈಕೋಸಿಸ್ ಎಂಬ ಶಿಲೀಂಧ್ರಗಳ ಸೋಂಕಿನ ಬಗ್ಗೆ ವರದಿ ಮಾಡಿದೆ ಇದು ಐವತ್ತು ಪರ್ಸೆಂಟ್ ಸಾವಿನ ಪ್ರಮಾಣವನ್ನು ಹೊಂದಿರುವ ಗಂಭೀರ ಸೋಂಕಾಗಿದೆ ಸೊ ಆಪ್ಷನ್ ಒನ್ ಈಸ್ ದಿ ರೈಟ್ ಆನ್ಸರ್ ಪ್ರಶ್ನೆ ಒಂದು ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸಲ್ ಎಂಆರ್ಎಸ್ಎಂ ಕ್ಷಿಪಣಿಯ ಅಭಿವೃದ್ಧಿಗೆ ಡಿಆರ್ಡಿಒ ಯಾವ ದೇಶದೊಂದಿಗೆ ಪಾಲುದಾರಿಕೆ ಹೊಂದಿದೆ ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ಮಿಸಲ್ ಕ್ಷಿಪಣಿಯ ಅಭಿವೃದ್ಧಿಗೆ ಡಿಆರ್ಡಿಒ ಯಾವ ದೇಶದೊಂದಿಗೆ ಪಾಲುದಾರಿಕೆ ಹೊಂದಿದೆ ಎರಡನೇ ಪ್ರಶ್ನೆ ಅಸ್ಸೋಚಾಮ್ ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಸ್ಸೋಚಾಮ್ನ ಕೇಂದ್ರ ಕಚೇರಿ ಎಲ್ಲಿದೆ ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಟ್ಟೇ ಕೊಡ್ತೀರಾ ಎಂಬಂತಹ ನಿರೀಕ್ಷೆಯಲ್ಲಿ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸ್ನೇಹಿತರೆ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರಗಳು